ಕೋರ್ಟ್ ಏನ್ ಆದೇಶವನ್ನು ಹೊರಡಿಸಿದೆ ಆದೇಶವನ್ನು ಪಾಲಿಸಿದ ಅಧಿಕಾರಿಯವರು ಯಾರು ಅವರ ಬದಲಾಗಿ ನಾವು ಕೈ ಎತ್ತಿದ್ದೇವೆ. ನೀವು ಹೋರಾಟ ಮಾಡ್ತಾ ಇರೋದು ಇದೇ ಭ್ರಷ್ಟಾಚಾರ ಬದಲಾಗಿ ಹೋರಾಟ ಮಾಡ್ತಾ ಇದ್ದೇವೆ, ಅದನ್ನೇ ಯೋಚನೆ ಮಾಡ್ತಾ ಇದ್ದೇವೆ. ಮುನ್ನೆ ನಾವು ನೋಡಿದ್ವಿ ಪೇಪರ್ ಅಲ್ಲಿ ಕಿಡಿಗೇಡವನ್ನು ಮಾತನ್ನು ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸದೇ ಇರುವಾಗ ವಿರುದ್ಧ ಹೋರಾಟಕ್ಕೆ ನಾವು ಹೇಳಿರೋದು ನಾವೆಲ್ಲ ಕಿಡಿಗೇಡಿಗಳೇ ಅಂತ ಕೇಳ್ತಾ ಇದ್ದೇವೆ. ಅವರಿಗೆ ನಾವು ಯಾವತ್ತು ಕಿಡಿಗೇಡಾಗಿ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಈ ಮಂಗಳೂರು ಡಿ ಸಿ ಅವರಿಗೆ ನಮಗೆ ಭಾರತದಲ್ಲಿ ದಶಕನ ಎಂಬುದು ದೊಡ್ಡ ಒಂದು ಹೆಸರಿದೆ. ಏನಂತ ಹೇಳಿದ್ರೆ ಬುದ್ಧಿವಂತರ ಜಿಲ್ಲೆ ಎಂಬುದು. ಆದ್ರೆ ನಮ್ಮ ಬುದ್ಧಿವಂತರ ಜಿಲ್ಲೆಗೆ ಈ ಎಲ್ಲ ಒಂದು ಡಿ ಸಿ ಬಂದ್ಬಿಟ್ಟು ಎಲ್ಲೋ ಒಂದು ಏನ ಕಲ್ತೊಂದು ಬಂದ್ಬಿಟ್ಟು ನಮ್ಮ ಜಿಲ್ಲೆಯ ಆ ಒಂದು ಶಾಂತಿ ಸಮಾರ್ಥವನ್ನು ಹಾಳು ಮಾಡಿಸುವಾಗ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ್ಬಿಟ್ಟು ಅದನ್ನು ಹಾಳು ಮಾಡ್ತಿದ್ದಾರೆ ನಮ್ಮ ಡಿ ಸಿ ಅವರು. ನಮ್ಮ ದೇಶಕ್ಕೆ ಭ್ರಷ್ಟಾಚಾರ ನಾಲ್ಕನೇ ಸ್ಥಾನ ಇದ್ರು ಇನ್ನೂ ಅದು ಏ ಪ್ರಸಿದ್ಧಿಗಾಗಿ ಇಂತ ಅಧಿಕಾರಿ ಹೊರಟಿದ್ದಾರೆ. ಈವಾಗಲೇ ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಂದನೇ ಸ್ಥಾನ ಇದೆ ಭ್ರಷ್ಟಾಚಾರದಲ್ಲಿ. ಅದು ಬಂದು ಈ ಸೇರಿರುವ ಜನರ ಸಮಾಜದಲ್ಲ ಅದು ಮಾಡಿರೋದು ಇಂತ ಅಧಿಕಾರಿಗಳು ಮೇಲೆ ಮೇಲೆ ಕೃತಿ ಅಧಿಕಾರಿಗಳು ಮಾಡ್ತಾ ಇರೋದು ಅಂತರು. ನಾವು ಈ ಒಂದು ಹೋರಾಟವನ್ನು ಮಾಡಿಸ್ತಾ ಇದ್ದೇವೆ. ಇನ್ನು ಸಂಪಟಗಳಿಗೆ ಅವಕಾಶ ಕೊಡ್ತಾ ಇದ್ದೇವೆ. ಅದರೊಳಗಡೆ ಈ ಏನಂತೆ ಈ ಡಿ ಸಿ ಅಬಕಾರ ಡಿ ಸಿ ಅವರು ಈ ಬಾರನ್ನು ಬಂದ್ ಮಾಡದಿದ್ರೆ ಕಾನೂನು ಪ್ರಕಾರವಾಗಿ 220 ದೂರ